ಸದನದಲ್ಲಿ ಸಿದ್ದರಾಮಯ್ಯ ಪುತ್ರ ಹಾಗೂ ಶಾಸಕ ಡಾಕ್ಟರ್ ಯತೀಂದ್ರಗೆ ಶಾಬಾಸ್. ಶೂನ್ಯ ವೇಳೆಯಲ್ಲಿ ಭತ್ತ ಖರೀದಿ ಬಗ್ಗೆ ಮಾತಾಡಿದ ಯತೀಂದ್ರಗೆ ಸ್ಪೀಕರ್ ಶಾಬಾಸ್ ಹೇಳಿದಂತಹ ಘಟನೆ ನಡೆದಿದೆ. ಏನ್ರಿ ಡಾಕ್ಟರೇ, ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ ಅಂತ ಸ್ಪೀಕರ್ ಹೇಳ್ತಾರೆ ಸದನದಲ್ಲಿ. ಗುಡ್, ಇಷ್ಟು ದಿನ ಯಾಕೆ ನೀವು ಮಾತಾಡ್ತಾ ಇರಲಿಲ್ಲ ಅಂತಲೂ ಕೂಡ ಸಿದ್ದರಾಮಯ್ಯ ಪುತ್ರನನ್ನ ಸ್ಪೀಕರ್ ಕೇಳ್ತಾರೆ. ಅವಕಾಶ ಸಿಕ್ಕಿರಲಿಲ್ಲ ಅಂತ ಅದಕ್ಕೆ ಯತೀಂದ್ರ ಪ್ರತ್ಯುತ್ತರ ನೀಡ್ತಾರೆ. ನಿಯಮಾವಳಿ ಪುಸ್ತಕ ಓದಿ ಅಂತ ಸಲಹೆಯನ್ನ ಕೂಡ ಕೊಡ್ತಾರೆ. ಯತೀಂದ್ರಗೆ ಸ್ಪೀಕರ್ ಶಾಬಾಸ್ ಹೇಳಿದಂತಹ ಘಟನೆ ಇವತ್ತು ಕಲಾಪದಲ್ಲಿ ನಡೆದಿದೆ ಸದನದಲ್ಲಿ. ಯತೀಂದ್ರಗೆ ಸ್ಪೀಕರ್ ಶಾಬಾಸ್ ಹೇಳಿದಂತಹ ಘಟನೆ. ಏನ್ರಿ ಡಾಕ್ಟ್ರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಸ್ಪೀಕರ್ ಹೇಳ್ತಾರೆ. ಗುಡ್, ಇಷ್ಟು ದಿನ ಯಾಕೆ ನೀವು ಮಾತಾಡ್ತಾ ಇರಲಿಲ್ಲ ಅಂತಲೂ ಕೂಡ ಸ್ಪೀಕರ್ ಕೇಳ್ತಾರೆ. ಅದಕ್ಕೆ ಯತೀಂದ್ರ ಉತ್ತರ, ಅವಕಾಶ ಸಿಕ್ಕಿರಲಿಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ. ಗುಡ್ ಅಧ್ಯಕ್ಷರೇ, ಈಗ ನಮ್ಮ ಕ್ಷೇತ್ರದಲ್ಲಿ ಭತ್ತದ ಬೆಳೆ ಬೆಳೆದು ಈಗ ಕಟಾವು ನಿಂತಿದೆ. ಭತ್ತ ಖರೀದಿ ಕೇಂದ್ರಗಳಲ್ಲಿ ಭತ್ತನ ಖರೀದಿ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಖರೀದಿ ಕೇಂದ್ರಗಳಲ್ಲಿ ಎಲ್ಲ ತಳಿಗಳ ಭತ್ತಗಳನ್ನು ಖರೀದಿ ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಅದರೊಳಗೂ ವರ್ಣಾ ಕ್ಷೇತ್ರದಲ್ಲಿ ಸರ್ಕಾರನೇ ಜ್ಯೋತಿ ಭತ್ತ ಅನ್ನೋ ಒಂದು ತಳಿಯ ಬೀಜಗಳನ್ನು ವಿತರಣೆ ಮಾಡಿದೆ. ಸರ್ಕಾರನೇ ವಿತರಣೆ ಮಾಡುವಂತಹ ಬೀಜ ತಳಿಗಳಿಂದ ಬೆಳೆದಂತಹ ಭತ್ತನ ಈಗ ಅವರು ಖರೀದಿ ಮಾಡ್ತಾ ಇಲ್ಲ. ಖರೀದಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಪುಟ ಉಪ ಸಮಿತಿಯ ಒಂದು ಅನುಮತಿ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 18,450 ಹೆಕ್ಟೇರ್ನಲ್ಲಿ 10,127 ಹೆಕ್ಟೇರ್ ಅಲ್ಲಿ ಈ ಜ್ಯೋತಿ ಭತ್ತ ತಳಿಯನ್ನೇ ಬೆಳೆದಿದ್ದಾರೆ. ಹಾಗಾಗಿ ಬಹಳಷ್ಟು ರೈತರಿಗೆ ಈ ತಳಿಯ ಭತ್ತನ ಖರೀದಿ ಮಾಡಲಿಲ್ಲ ಅಂದ್ರೆ ಬಹಳ ಅನಾನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಭತ್ತದ ತಳಿಯನ್ನ ರೈತ ಖರೀದಿ ಕೇಂದ್ರಗಳಲ್ಲಿ ಖರೀದಿ ಮಾಡೋದಕ್ಕೆ ಅನುಮತಿ ಕೊಡಬೇಕು ನಮ್ಮ ಸರ್ಕಾರ ಅಂತ ನಾನು ಈ ಮೂಲಕ ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಮಾತಾಡ್ತೀರಿ, ನೀವು ಯಾಕೆ ಇಷ್ಟು ದಿವಸ ಮಾತಾಡಲಿಲ್ಲ? ಪ್ರೆಸೆಂಟ್ ಸೋ ವೆಲ್, ಅವಕಾಶ ಸಿಕ್ಕಿಲ್ಲ ಅಧ್ಯಕ್ಷರೇ. ಗುರುತಿನ ಪ್ರಶ್ನೆ ಬಂದಿಲ್ಲ. ರೆಗ್ಯುಲರ್ ಆಗಿ ಬರಬೇಕು, ಹೌಸ್ ಬಂದು ಕೂತ್ಕೊಂಡು ರೂಲ್ಸ್ ಎಲ್ಲ ಓದಿ ಯು ಶುಡ್ ಆಲ್ ಪಾರ್ಟಿಸಿಪೇಟ್. ಐ ಆಮ್ ಗ್ಲಾಡ್ ಯು ಮೇಡ್ ಎ ಗುಡ್ ಪ್ರೆಸೆಂಟೇಶನ್.